ಪ್ರೀತಿಯ ಮುಸ್ಲಿಂ ಸಹೋದರಿಯರಿಗೆ ಅಸ್ಸಾಂ ವಲಕುಂ ನಾನು ಸುರಯ್ಯ ಅಂಜು ಇವತ್ತು ನಾನು ಲೈವ್ ಹೋಗ್ತಾ ಇರುವಂತಹ ಉದ್ದೇಶ ಒಂದಿದೆ ಹಿಜಾಬ್ ಧರಿಸ್ಕೊಂಡೇ ಇವತ್ತು ಈ ವಿಡಿಯೋವನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಹಿಜಾಬ್ ನನ್ನ ಧರ್ಮದ ಪ್ರತೀಕ ಈ ಹಿಜಾಬ್ ಕುರಿತು ನನಗೆ ಆದಂತಹ ಹೆಮ್ಮೆ ಇದೆ ನನ್ನ ಹಿಜಾಬ್ ನನ್ನ ಹಕ್ಕು ನನ್ನ ದೇಶ ನನಗೆ ಹಿಜಾಬ್ ಧರಿಸಲಿಕ್ಕೆ ಅವಕಾಶ ನೀಡಿದೆ ಯಾಕಂದ್ರೆ ಈ ದೇಶ ನನಗೆ ನನ್ನದೇ ಧರ್ಮದ ಆಚರಣೆಗೆ ಸಂವಿಧಾನದಲ್ಲಿ ನನಗೆ ಮುಕ್ತವಾದಂತಹ ಅವಕಾಶ ನೀಡಿದೆ ಹಾಗಾಗಿ ಈ ದೇಶವನ್ನು ನಾವು ಭಾರತ ಅಂತ ಕರಿತೀವಿ ಆದರೆ ನಮ್ಮ ಸಂವಿಧಾನ ನೀಡಿರುವಂತಹ ಹಕ್ಕನ್ನ ನಾವು ದುರುಪಯೋಗ ಪಡೆದುಕೊಳ್ತೀವಲ್ವಾ ಪಡಿಸ್ಕೊಳ್ತೀವಲ್ವಾ ಅದು ಬಹುಶಃ ನಾವು ದೇಶದ ಮೇಲೆ ಇಟ್ಟಂತಹ ಅಭಿಮಾನ ಎಲ್ಲೋ ಕಡಿಮೆ ಆಗಿದೆ ಅನ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ದೇಶ ನನಗೆ ನನ್ನ ಧರ್ಮದ ಆಚರಣೆಯನ್ನ ನೀಡಿದೆ ಆದ್ರೆ ನಾನು ಈ ಧರ್ಮವನ್ನ ನನ್ನ ಮನೆಯೊಳಗೆ ಇಟ್ಕೊಂಡು ಬರಬೇಕು ಮನೆಯ ಹೊರಗೆ ಹೋಗುವಾಗ ನಾನು ಮೊದಲು ಭಾರತೀಯಳು ಶಿಕ್ಷಣಕ್ಕಿಂತ ದೊಡ್ಡ ಧರ್ಮ ಬೇರೆ ಇದೆಯಾ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನನಗೆ ನನ್ನ ಧರ್ಮ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಮುಖ್ಯ ನನ್ನ ದೇಶ ನಾನು ದೇಶವನ್ನ ಬಹಳಷ್ಟು ಪ್ರೀತಿಸ್ತೀನಿ ಧರ್ಮವನ್ನ ಆಚರಣೆ ಕೂಡ ಮಾಡ್ತೀನಿ ಧರ್ಮದ ನೀತಿ ನಿಯಮಗಳನ್ನ ಕೂಡ ಆಚರಣೆ ಮಾಡ್ತೀನಿ ಆದರೆ ದೇಶವನ್ನ ಅಷ್ಟೇ ಪ್ರೀತಿಸ್ತೀನಿ ವಿದ್ಯಾರ್ಥಿಗಳು ಇವತ್ತು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಹಿಜಾಬನ್ನ ಧರಿಸಿಕೊಂಡೇ ಧರಿಸ್ಕೊಂಡೇ ಹೋಗ್ತೀವಿ ಅಂತ ಎಲ್ಲೂ ಕೂಡ ಶಾಲೆಯ ಆಡಳಿತ ಮಂಡಳಿಯವರು ನೀವು ಹಿಜಾಬ್ ಅಥವಾ ಬುರ್ಕವನ್ನ ಧರಿಸಿಕೊಂಡು ಬರಬೇಡಿ ಅಂತ ಹೇಳಿಲ್ಲ ಆದ್ರೆ ಕ್ಲಾಸ್ ರೂಮಿನ ಒಳಗೆ ನೀವು ಹಿಜಾಬನ್ನ ಧರಿಸಬೇಡಿ ಯಾಕಂದ್ರೆ ಇಲ್ಲಿ ಯೂನಿಫಾರ್ಮಿಟಿ ಅನ್ನುವಂತಹದ್ದು ಬಹಳಷ್ಟು ವರ್ಷಗಳ ಹಿಂದೆಯೇ ಭಾರತೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ಅದನ್ನ ಅಳವಡಿಸಿಕೊಳ್ಳಲಾಗಿದೆ ಕೊಳ್ಳಲಾಗಿದೆ ಸಮವಸ್ತ್ರ ಯೂನಿಫಾರ್ಮಿಟಿ ಅನ್ನುವಂತಹ ಪದದ ಅರ್ಥವೇ ಬಹಳಷ್ಟು ಏನು ಅದರಲ್ಲೇ ಒಂದು ಅರ್ಥ ಇದೆ ಸಮವಸ್ತ್ರ ನಾವೆಲ್ಲರೂ ಕೂಡ ಸಮಾನರು ಅದಕ್ಕಾಗಿ ನಾವು ಸಮವಸ್ತ್ರವನ್ನ ಹಾಕೊಳ್ತೀವಿ ಇಲ್ಲಿ ಕೇಸರಿ ಶಾಲು ಹಿಜಾಬ್ನ ಪ್ರಶ್ನೆ ಅಲ್ಲ ನಾವ್ ನಾವೆಲ್ಲರೂ ಕೂಡ ಸರಿ ಸಮಾನರು ನಾವು ಯಾವುದೇ ಜಾತಿ ಧರ್ಮಕ್ಕೆ ಒಳಗೊಂಡವರಲ್ಲ ಇಲ್ಲಿ ನಾವು ಶಿಕ್ಷಣವನ್ನ ಕಲೀಲಿಕ್ಕೆ ಬಂದವರು ಶೈಕ್ಷಣಿಕವಾಗಿ ನಾವೆಲ್ಲರೂ ಕೂಡ ಸಮಾನರು ಇಲ್ಲಿ ಬಡವ ಶ್ರೀಮಂತ ಅನ್ನುವಂತಹ ಭೇದ ಭಾವ ಇಲ್ಲಿ ಅನ್ನುವುದಕ್ಕಾಗಿ ಯೂನಿಫಾರ್ಮಿಟಿಯನ್ನ ತೆಗೆದುಕೊಂಡು ಬಂದಂತಹದ್ದು ನಮ್ಮ ಕಾನೂನು ಆ ಕಾನೂನನ್ನ ನಾವು ಗೌರವಿಸಲೇಬೇಕು ಆರ್ ಸಿ ಆದಾಗ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಂಡ್ವಿ ನಾವೆಲ್ಲರೂ ಭಾರತೀಯರು ಅಂತ ಇವತ್ತು ಯಾಕೆ ನಾವು ಧರ್ಮವನ್ನ ತೆಗೆದುಕೊಂಡು ಬರ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಭಾರತೀಯರು ಕಲಿಕೆಗಾಗಿ ಬಂದವರು ಶಿಕ್ಷಣವನ್ನ ಪಡೀಲಿಕ್ಕೆ ಬಂದಂತಹ ವಿದ್ಯಾರ್ಥಿಗಳಲ್ಲಿ ರಾಜಕೀಯ ಪ್ರೇರಿತವಾಗಿ ನಾವು ಧರ್ಮವನ್ನ ಎತ್ತಿ ಹಿಡಿತಾ ಇದೀವಿ ಅಂತಂದ್ರೆ ಇದು ಮುಂದೆ ಹತ್ತು ವರ್ಷಗಳ ನಂತರ ನಮ್ಮ ದೇಶಕ್ಕೆ ಯಾಕಂದ್ರೆ ಇವತ್ತು ವಿದ್ಯಾರ್ಥಿಗಳು ಅಂದ್ರೆ ದೇಶದ ಭವಿಷ್ಯ ಆ ದೇಶದ ಭವಿಷ್ಯವನ್ನ ನಾವು ಧರ್ಮದ ಹೆಸರಿನಲ್ಲಿ ಯಾಕೆ ಹಾಳು ಮಾಡ್ತಾ ಇದ್ದೀವಿ ಹಿಜಾಬನ್ನ ಧರಿಸಿ ಧರ್ಮವನ್ನ ಆಚರಣೆ ಮಾಡಿ ಬೇಡ ಅಂತ ಹೇಳಲ್ಲ ಆದ್ರೆ ಶಿಕ್ಷಣ ಸಂಸ್ಥೆಗಳಲ್ಲಿ ನೀವು ಧರ್ಮವನ್ನ ಆಚರಣೆ ಮಾಡ್ತೀವಿ ಅಂತ ಅನ್ನುವಂಥದ್ದು ಬಹಳಷ್ಟು ತಪ್ಪು ಯಾವತ್ತು ಹೇಳ್ತಾರೆ ಹಿಂದೂಗಳು ಸ್ಟಿಕ್ಕರ್ ಹಾಕೊಂಡು ಬರ್ತಾರೆ ಬಳೆ ಇಟ್ಕೊಂಡು ಬರ್ತಾರೆ ಅವರವರ ಧರ್ಮವನ್ನ ಆಚರಣೆ ಮಾಡಬಹುದು ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ ಸ್ಟಿಕ್ಕರ್ ಬಳೆ ಅನ್ನುವಂಥದ್ದು ಅಲಂಕಾರಿಕ ವಸ್ತುಗಳು ಅಲಂಕಾರಿಕ ವಸ್ತುಗಳಿಗೂ ಧರ್ಮದ ಆಚರಣೆಯ ಆಚರಣೆಯನ್ನ ಎದ್ದು ಕಾಣುವಂತಹ ವಸ್ತುಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ ನಾವು ಇವತ್ತು ತಾವೀಸ್ ಕಟ್ಕೊಂಡು ಬರ್ತೇವೆ ಕೈಗೆ ಮೆಹಂದಿಯನ್ನ ಹಾಕೊಂಡು ಬರ್ತೇವೆ ಯಾವ ಶಿಕ್ಷಣ ಸಂಸ್ಥೆಗಳು ಅದನ್ನ ತೆಗೀರಿ ಅಂತ ಹೇಳಲ್ಲ ಆದ್ರೆ ಯೂನಿಫಾರ್ಮಿಟಿ ಅನ್ನುವಂಥದ್ದು ಸಮವಸ್ತ್ರ ಅನ್ನುವಂಥದ್ದು ಇದೆಯಲ್ವಾ ಹಿಜಾಬ್ ಧರಿಸಿ ನೀವು ಆದ್ರೆ ಕ್ಲಾಸ್ ರೂಮ್ ಒಳಗೆ ತೆಗ್ದಿಡಿ ಯಾಕಂದ್ರೆ ಗುರು ಅಂದ್ರೆ ದೇವರಿಗೆ ಸಮಾನ ಆ ದೇವರು ಹೇಳಿದಂತಹ ಮಾತುಗಳನ್ನ ನಾವು ಕೇಳಬೇಕು ಕಲಿಲಿಕ್ಕೆ ಬಂದವರು ಕಲಿಲಿಕ್ಕೆ ಬನ್ನಿ ಧರ್ಮದ ವಿಷ ಬೀಜವನ್ನ ಬಿತ್ಬೇಡಿ ಇವತ್ತು ಸಿಚುವೇಶನ್ಸ್ ಹೇಗಾಗಿದೆ ಅಂದ್ರೆ ಬಹುಶಃ ವಿದ್ಯಾರ್ಥಿಗಳನ್ನ ಶಾಲೆಗೆ ಕಳಿಸುವುದು ನಮ್ಮ ಧರ್ಮವನ್ನ ಕಾಣಿಸ್ಲಿಕ್ಕ ಅಥವಾ ದೇಶದ ಇತಿಹಾಸವನ್ನ ತಿಳಿದು ದೇಶಕ್ಕಾಗಿ ನಾವೇನಾದ್ರೂ ಮಾಡಬೇಕು ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ಅಜೆಂಡಾ ಅಥವಾ ಒಂದು ಇಂಟೆನ್ಷನ್ ಈಗ ಕಾಣದಾಗಿದೆ ಯಾಕಂದ್ರೆ ಹಿಜಾಬ್ ಅನ್ನುವಂಥದ್ದು ನನ್ನ 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 ಸಮುದಾಯ ನೀಡಿರುವಂತಹ ಹಕ್ಕು ಅದನ್ನು ಧರಿಸಬಹುದು ಆದ್ರೆ ಯಾವ ಶಿಕ್ಷಣ ಸಂಸ್ಥೆಗಳಲ್ಲಿ ಅದಕ್ಕೆ ಅನುಮತಿ ಇರುವುದಿಲ್ವಾ ಬಹಳಷ್ಟು ಮುಸ್ಲಿಂ ಸಂಸ್ಥೆಗಳಿಗಿದೆ ಅದಕ್ಕೆ ಹೋಗ್ಬಹುದಲ್ವಾ ಈಗ ನಾವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗಳಲ್ಲಿ ಅಲ್ಲಿ ಹಿಜಾಬ್ ಧರಿಸಿದ್ರು ಕೂಡ ಕಿವಿ ತೋರಿಸಿಕೊಂಡು ನಮ್ಮ ಭಾವಚಿತ್ರವನ್ನ ತೆಗಿಬೇಕು ಅನ್ನುವಂತಹ ರೂಲ್ಸ್ ಇದೆ ನಾವು ಯಾಕೆ ಅದನ್ನು ಅಪೋಜ್ ಅಪೋಸ್ ಮಾಡಲ್ಲ ಯಾಕಂದ್ರೆ ಅದು ನಮಗೆ ಅನಿವಾರ್ಯವಿದೆ ಇವತ್ತು ಶಿಕ್ಷಣ ಅನ್ನುವಂಥದ್ದು ನಮಗೆ ಅನಿವಾರ್ಯವಿದೆ ಅಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅನುಮತಿ ಇಲ್ದಿದ್ರೆ ನೀವು ನಿಮ್ಮ ಹಿಜಾಬನ್ನ ರಿಮೂವ್ ಮಾಡಿ ಕುತ್ಕೊಳ್ಳಿ ಇಲ್ಲದಿದ್ರೆ ನೀವು ಮುಸ್ಲಿಂ ಯಾವ ಸಂಸ್ಥೆಗಳಿದೆ ಮುಸ್ಲಿಮ ಮುಸ್ಲಿಂ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ಅಲ್ಲಿ ಹಿಜಾಬ್ಗೆ ಅನುಮತಿ ಕೊಡ್ತಾರೆ ಅಂತಹ ಸಂಸ್ಥೆಗಳಿಗೆ ಹೋಗಿ ವಿದ್ಯೆಯನ್ನ ಕಲಿಬಹುದು ಮುಕ್ತ ಅವಕಾಶ ಇದೆ ಇವತ್ತು ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ಕೇಸರಿ ಶಾಲ್ ಧರಿಸಿಕೊಂಡು ಬರ್ತಾರೆ ಹಿಜಾಬ್ ಧರಿಸಿಕೊಂಡು ಬರ್ತಾರೆ ನಾಳೆ ವಿದ್ಯಾರ್ಥಿಗಳು ಹೇಳ್ಬಹುದು ನಮಗೆ ಮುಸ್ಲಿಂ ಧರ್ಮದಲ್ಲಿ ಐದು ಹೊತ್ತು ನಮಾಜ್ ಅನ್ನ ಕಡ್ಡಾಯ ಮಾಡಿದೆ ಹಾಗಾಗಿ ಅಜಾನ್ ಆದ ಕೂಡಲೇ ಕ್ಲಾಸ್ ರೂಮ್ ಅನ್ನ ನಿಲ್ಲಿಸಿ ಕ್ಲಾಸ್ ರೂಮ್ ಅಲ್ಲಿ ಆಗ್ತಾ ಇರುವಂತಹ ಲೆಕ್ಚರ್ ಅನ್ನ ನಿಲ್ಲಿಸಿ ಏನೇ ಇದ್ರು ಕೂಡ ನಾವು ನಮಾಜ್ ಮಾಡಿಕೊಂಡು ಬರ್ತೀವಿ ಯಾಕಂದ್ರೆ ನಮ್ಮ ಧರ್ಮ ನಮ್ಗದು ಕಡ್ಡಾಯವಾಗಿ ನೀಡಿದೆ ನಮಾಜ್ ಮಾಡಲೇಬೇಕು ಅನ್ನುವಂತಹ ನೀತಿಯನ್ನ ರೂಪಿಸಿದೆ ಅನ್ನುವಂತಹ ಒಂದು ನೀತಿಗೋಸ್ಕರ ಕೂಡ ಪ್ರತಿಭಟನೆ ಮಾಡಬಹುದು ಸೊ ಅದಕ್ಕಾಗಿ ಇದು ಮುಂದೆ ಬೇಡಿಕೆಗಳು ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಸೊ ಅದಕ್ಕಾಗಿ ನಮಾಜ್ ಮಾಡಬೇಕು ಅನ್ನುವಂತಹ ಬೇಡಿಕೆ ಕೂಡ ಮುಂದಿನ ದಿನಗಳಲ್ಲಿ ಬರಬಹುದು ಹಾಗಾಗಿ ನೀವು ಕ್ಲಾಸ್ ರೂಮ್ ಅಲ್ಲಿ ಎಲ್ಲರೂ ಕೂಡ ಸಮಾನರು ಸಮಾನತೆಗೆ ಮೊದಲು ಗೌರವ ನೀಡಿ ಸಂವಿಧಾನ ನಮಗೆ ನೀಡಿದೆ ಹೌದು ನಮ್ಮ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಭಾರತ ದೇಶದಷ್ಟು ಮುಕ್ತ ಅವಕಾಶ ಬೇರೆ ಯಾವ ರಾಷ್ಟ್ರಗಳಲ್ಲೂ ನೀಡಿಲ್ಲ ಸೊ ಅಂತಹ ರಾಷ್ಟ್ರದಲ್ಲಿ ನಾವಿದ್ದ ಮೇಲೆ ನಾವು ಅಂತಹ ಭಾರತೀಯರಾದ ಮೇಲೆ ನಾವು ಸಂವಿಧಾನವನ್ನ ಗೌರವ ನೀಡಬೇಕು ಅದರ ಜೊತೆಗೆ ನಾವು ಹಿಜಾಬ್ ಅನ್ನುವಂತಹ ಹಿಜಾಬ್ ಅನ್ನುವಂತಹದನ್ನು ಕೂಡ ಗೌರವ ನೀಡಿಕೊಂಡು ಇವತ್ತು ನಾವು ಹಿಜಾಬ್ ಅನ್ನ ಧರಿಸಬೇಕು ಆದರೆ ಕ್ಲಾಸ್ ರೂಮ್ ಒಳಗೆ ಹಿಜಾಬನ್ನ ಧರಿಸಬಾರ್ದು ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂತಹ ಗುರುಗಳಿಗೆ ಅಲ್ಲಿರುವಂತಹ ನೀತಿ ನಿಯಮಗಳಿಗೆ ನಾವು ಇವತ್ತು ರೆಸ್ಪೆಕ್ಟ್ ಕೊಡಲೇಬೇಕು ಯಾಕೆ ಕಲೀಲಿಕ್ಕೆ ಬಂದ ವಿದ್ಯಾರ್ಥಿಗಳು ಕಲ್ತುಕೊಂಡು ಹೋಗಬೇಕು ಹೊರತು ಅಲ್ಲಿ ಯಾವುದೋ ಒಂದು ರಾಜಕೀಯ ಪ್ರೇರಿತವಾಗಿ ವಿಷ ಬೀಜ ಬಿತ್ತುವಂತಹ ಒಂದು ವಾತಾವರಣ ಮಾಡುವಂತಹದ್ದು ಶುದ್ಧ ತಪ್ಪು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೇಲೆ ಬಹಳಷ್ಟು ಅಬ್ಜೆಕ್ಷನ್ಸ್ಗಳು ಬರ್ಬೋದು ಹೌದು ಈಗಾಗಲೇ ಬಹಳಷ್ಟು ಕಮೆಂಟ್ ಬಂದಿದೆ ನಾನು ಕಾಂಗ್ರೆಸ್ ಒಗ್ತಾರೆ ನಾನು ಹಿಜಾಬ್ ಧರಿಸ್ತೀನಿ ನಾನು ನನ್ನ ಪ್ರೋಗ್ರಾಮ್ಗಳಲ್ಲಿ ಹಿಜಾಬ್ ಧರಿಸ್ತೀನಿ ಎಲ್ಲಿ ಅನುಮತಿ ಇಲ್ವೋ ಅಲ್ಲಿ ನಾನು ಧರಿಸಲ್ಲ ಯಾಕಂದ್ರೆ ನನಗೆ ನನ್ನ ದೇಶ ಮೊದಲು ಧರ್ಮಾನಂತ್ರ